ಈಗ ನಿಮ್ಮ ಹಳ್ಳಿಲಿ ನೀವೇನು ಸಿನಿಮಾ ತೆಗ್ದಿದ್ರಿ ಆ ಸಿನಿಮಾ ಈಗ ನಿಮಗೆ ರೆಡಿ ರೆಡಿಯಾಗಿದೆ ಈಗ ಈಗ ರೆಡಿಯಾದಾಗ ಅದನ್ನು ನಾವು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ ಈಗ ಇದರಲ್ಲಿ ಸೇವ್ ಮಾಡೋದು ಎರಡು ವಿಧಾನ ಇರುತ್ತೆ ಇಲ್ಲಿ ನಿಮಗೆ ಈ ಪೇಜಲ್ಲಿ ಇಲ್ಲಿ ಎಡಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ ನೀವು ಅಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಆಪ್ಷನ್ಸ್ ಬರುತ್ತೆ ಸೇವ್ ಪ್ರಾಜೆಕ್ಟ್ ಒಂದು ಬರುತ್ತೆ ಸೇವ್ ಪ್ರಾಜೆಕ್ಟ್ ಯಾಸ್ ಬರುತ್ತೆ ಸೇವ್ ಮೂವಿ ಬರುತ್ತೆ ಈಗ ನಾವು ಮೊದಲು ಪ್ರಾಜೆಕ್ಟನ್ನ ಸೇವ್ ಮಾಡಬೇಕು ಸೇವ್ ಪ್ರಾಜೆಕ್ಟ್ ಅಂತ ಕೊಡಿ ಅಲ್ಲ ಸೇವ್ ಪ್ರಾಜೆಕ್ಟ್ ಆ್ಯಸ್ ಅಂತ ಕೊಡಿ ಸೇವ್ ಪ್ರಾಜೆಕ್ಟ್ ಆ್ಯಸ್ ಅಂದರೆ ನೀವೇನು ಇಲ್ಲಿ ಕಾಣ್ತಾ ಇದ್ದಲ್ಲ ಈ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ಎಲ್ಲಿ ಮಾಡಬೇಕು ನಾನು ಅಂತ ಕೇಳುತ್ತೆ ನೀವು ಮೊದಲೇ ಡೆಸ್ಕ್ಟಾಪಲ್ಲಿ ನೀವು ಮೊದಲು ನೀವು ನಮಿಸ್ಕೊಂಡ್ರೆ ಅದರಲ್ಲಿ ಐದು ಫೈಲು ಐದು ಫೋಲ್ಡ್ರು ಮಾಡಿದ್ವಿ ನೀವು ಐದು ಫೋಲ್ಡ್ರು ನೀವು ಅದನ್ನು ಓಪನ್ ಮಾಡಿ ನೋಡಿದ್ರೆ ಏನಂತ ಕಾಣುತ್ತೆ ನೋಡಿ ಇದರಲ್ಲಿ ಒಂದು ರಾ ಫೈಲ್ ಇತ್ತು ನೀವು ಅದು ರಾ ಫೈಲ್ ಏನಂತ ಗೊತ್ತಾಯಿತು ಕೆಲವೊಂದರಲ್ಲಿ ಮ್ಯೂಸಿಕ್ ಫೋಟೋ ಹಾಕಿದ್ರೆ ಅಲ್ಲಿಂದ ನೀವು ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಕೂಡ ಇದು ಇನ್ನೊಂದು ಪ್ರಾಜೆಕ್ಟ್ ಫೈಲ್ ಅಂತ ಏನು ಕಾಣ್ತಾ ಇದೆ ಈ ಪ್ರಾಜೆಕ್ಟ್ ಫೈಲಿಗೆ ಇದನ್ನು ಸೇವ್ ಮಾಡಬೇಕು ಸೇವ್ ಮತ್ತೊಮ್ಮೆ ಕೊಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಅದನ್ನು ನೀವಲ್ಲಿ ಈ ಥರ ಸೆಲೆಕ್ಟ್ ಆಗುತ್ತೆ ಡಿಸ್ಟಪಲ್ಲೋಗಿ ಥರ ಸೆಲೆಕ್ಟ್ ಆಗುತ್ತೆ ಪ್ರಾಜೆಕ್ಟ್ ಫೇಲ್ ಅಂತ ಇಲ್ಲಿರುತ್ತೆ ಇಲ್ಲಿ ನೀವು ಗ್ರೀನ್ ಗ್ರಾಮ್ ಗ್ರೀನ್ ಗ್ರಾಮ್ ಮಿಕ್ಸ್ ಪ್ರಾಜೆಕ್ಟ್ ಅಂತ ಕೊಡಬೇಕು ಯಾಕಂದರೆ ಅದು ಪ್ರಾಜೆಕ್ಟ್ ಫೈಲ್ ಆಗಿರೋದ್ರಿಂದ ಪ್ರಾಜೆಕ್ಟ್ ಅಂತ ಕೊಟ್ಟು ಅದನ್ನು ಸೇವ್ ಮಾಡಿ ಈಗ ಅದು ತಕ್ಷಣ ಸೇವ್ ಆಗಿರ್ತದೆ ನೀವು ಏನು ಯಾವ ಫೋಲ್ಡ್ರಲ್ಲಿ ನೀವು ಸೇವ್ ಮಾಡಿರ್ತೀರ ಪ್ರಾಜೆಕ್ಟ್ ಫೈಲ್ ಫೋಲ್ಡಲ್ಲಿ ಏನು ಸೇವ್ ಮಾಡಿರ್ತಿಲ್ಲ ಅದು ಫೋಲ್ಡ್ರಲ್ಲಿ ಸೇವ್ ಆಗಿರುತ್ತೆ ಅದು ಮೊದಲನೇದಾಗಿ ನಾವು ಮೊದಲನೇ ಥರ ಸೇವ್ ಮಾಡೋದು ಈಗ ಏನಪ್ಪ ಅಂತಂದರೆ ಈಗ ಈ ಮಾಡಿದ ನಾವು ಪ್ರಾಜೆಕ್ಟ್ ಫೈಲ್ ನಾವೇನು ಸೇವ್ ಮಾಡಿದ್ವಿ ಆ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಫೈಲನ್ನ ನಾವು ಸಿನ್ಮಾ ತೋರ್ಸ್ಲಿಕ್ಕೆ ಪ್ರಾಜೆಕ್ಟಲ್ಲೆಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ ಅದೇನಿದ್ರು ಮತ್ತೆ ನಮಗೆ ಎಡಿಟ್ ಮಾಡಬೇಕು ಆ ಸಿನಿಮಾ ಸರಿಯಾಗಿ ಎಡಿಟ್ ಆಗಿಲ್ಲ ಮತ್ತೆ ಸೇರಿಸ್ಬೇಕು ಅಂತ ನಮಗೆ ಅನಿಸಿದಾಗ ಆ ಪ್ರಾಜೆಕ್ಟ್ ಫೈಲನ್ನ ಮತ್ತೆ ತೊಗೊಂಡು ನಾವು ಕೆಲಸ ಮಾಡ್ಬೋದು ಹಾಗಾಗಿ ನಾವು ಮತ್ತೆ ಕೆಲಸ ಮಾಡಲಿಕ್ಕೆ ಪ್ರೊಜೆಕ್ಟ್ ಫೈಲ್ ಬೇಕೇ ಬೇಕು ಈಗ ನಾವು ಉದಾಹರಣೆಗೆ ಮತ್ತೆ ಅದೇ ಈ ಬಟನ್ನ ನಾವು ಉಪಯೋಗ ಮಾಡಿಕೊಂಡು ಸೇವ್ ಮಾಡಲಿಕ್ಕೆ ಅಲ್ಲಿ ಸೇವ್ ಮೂವಿ ಅಂತ ಆಪ್ಷನ್ ಕಾಣುತ್ತೆ ನೋಡಿ ಈ ಸೇವ್ ಮೂವಿ ಅಂತ ಏನು ಆಪ್ಷನ್ ಇದೆಯಲ್ಲ ಇಲ್ಲಿ ನೀವು ಇದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಈ ಥರ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಮತ್ತೊಮ್ಮೆ ನೋಡಿ ಸೇವ್ ಮೂವಿಯಿಂದ ಕೊಟ್ಟಾಗ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ ಇಲ್ಲಿ ನೀವು ಸೇವ್ನ ಫಾರ್ ಕಂಪ್ಯೂಟರ್ ಅಂತ ಮಾಡಬೇಕು ಅಥವಾ ಫಾರ್ ಹೈ ಡೆಫಿನೇಷನ್ ಡಿಸ್ಪ್ಲೇ ಅಂತಾರ ಮಾಡಿ ಹಾಗೆ ನಿಮ್ಗೆ ಯಾವುದಕ್ಕೆ ಮಾಡ್ರೂ ತೊಂದರೆ ಆಗೋಲ್ಲ ಫಾರ್ ಕಂಪ್ಯೂಟರ್ ಅಥವಾ ಫಾರ್ ಹೈ ಡೆಫಿನೇಷನ್ ಡಿಸ್ಪ್ಲೇ ನೀವು ಫಾರ್ ಕಂಪ್ಯೂಟರ್ ಅಂತ ನೀವು ಕೊಟ್ಟರೆ ಸೇವ್ ಮೂವಿಗೆ ಬಂದು ಫಾರ್ ಕಂಪ್ಯೂಟರ್ ಅಂತ ನೀವು ಕೊಟ್ಟರೆ ಇಲ್ಲಿ ಕೇಳುತ್ತದು ನಾವೆಲ್ಲಿ ಸೇವ್ ಮಾಡಬೇಕು ಅಂತ ಕೇಳ್ತೆ ಯಾವ ಇದರ ಫೋಲ್ಡರ್ ಸೇವ್ ಮಾಡಬೇಕು ಅಂತ ನಿಮ್ಗೆ ಆಗಲೇ ಈಗಾಗಲೇ ಗೊತ್ತಾಗಿರೋ ಥರ ಡೆಸ್ಕ್ ಟಾಪ್ಗೆ ಹೋಗಿ ನೀವು ಮೊದಲು ಒರಿಜಿನಲ್ ಫೋಲ್ಡರ್ ಏನಿತ್ತಲ್ಲ ಗ್ರೀನ್ ರಾಮ್ ಮಿಕ್ಸ್ ಅದರಲ್ಲಿ ನೀವೀಗ ಆಗಲೇ ರಾಫೆಲ್ ಹಾಕಿದ್ದೀರಿ ಮ್ಯೂಸಿಕ್ ಹಾಕಿದ್ದೀರಿ ಪ್ರಾಜೆಕ್ಟ್ ಫೈಲ್ ಹಾಕಿದ್ದೀರಿ ಈಗ ನಾವು ಮಾಡ್ತಿರೋದು ಯಾವುದು ಅಂತಂದರೆ ಫೈನಲ್ ಮೂವಿ ನಾವು ಆಗಲೇ ಮೂವಿ ಸೇವ್ ಅಂತೇನು ಬಂತಲ್ಲ ಆಪ್ಷನ್ ಕೂಡ ನಾವು ಫೈನಲ್ ಮೂವಿ ಮಾಡೋದು ಈ ಫೈನಲ್ ಮೂವಿಗೆ ಇಲ್ಲಿ ನೀವಾಗಲೇ ಗ್ರೀನ್ ಗ್ರಾಮ್ ಮಿಕ್ಸ್ ಪ್ರಾಜೆಕ್ಟ್ ಅಂತ ಮಾಡಿದಿರಿ ಇದನ್ನು ನೀವು ಫೈನಲ್ ಅಂತ ಮಾಡಬೇಕು ಫೈನಲ್ ಅಂತ ಮಾಡಿ ಆ ಫೋಲ್ಡರ್ ನೀವು ಸೇವ್ ಅಂತ ಕೊಟ್ಟರೆ ಈಗ ನಿಮ್ಗೇನು ಕಾಣ್ತಿದ್ದಲ್ಲ ಇದಕ್ಕೆ ಟೈಮ್ ತೊಗೊಳುತ್ತೆ ಪ್ರಾಜೆಕ್ಟ್ ಫೈಲನ್ನ ಸೇವ್ ಆಗಲಿಕ್ಕೆ ಟೈಮ್ ತೊಗೊಳ್ಳೋದಿಲ್ಲ ತಕ್ಷಣ ಆಗುತ್ತೆ ಆದರೆ ನೀವು ಫೈನಲ್ ಮೂವಿನ ಸೇವ್ ಮಾಡಬೇಕಾದ್ರೆ ಟೈಮ್ ತೊಗೊಳುತ್ತೆ ಈಗ ಇದರಲ್ಲಿ ನಾವು ಬರೀ ಐದು ಆರು ಕ್ಲಿಪ್ಪಿಂಗ್ಸ್ ಅಷ್ಟೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗ್ಬೋದು ಬಟ್ ನೀವು ಒಂದು ಸಿನಿಮಾನ ಮಾಡಿದಾಗ ಇಪ್ಪತ್ತು ಹದಿನೈದು ಇಪ್ಪತ್ತು ಕ್ಲಿಪ್ಪಿಂಗ್ಸ್ ಇರುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ಮಾಡಿದಾಗ ಸಾಧಾರಣ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಇದು ಫೈನಲ್ ಮೂವಿ ಆಗಲಿಕ್ಕೆ ಈಗ ಇದು ಫೈನಲ್ ಮೂವಿಗೆ ಸೇವ್ ಆಗ್ತಾ ಇದೆ ನೀವು ಈ ಫೈನಲ್ ಮೂವಿನ ಮತ್ತೆ ಕೆಲಸ ಮಾಡಲಿಕ್ಕೆ ಬರೋದು ಇದು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಸರಿ ಫೈನಲ್ ಆದಮೇಲೆ ಇದನ್ನು ಮತ್ತೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ನೀವು ಮತ್ತೆ ಚೇಂಜ್ ಮಾಡಬೇಕು ಅಂತ ಅನಿಸಿದಾಗ ಪ್ರಾಜೆಕ್ಟ್ ಫೈಲನ್ನ ನೀವು ಉಪಯೋಗ ಮಾಡಬೇಕು ಇದು ಸೇವ್ ಆಗ್ತಾ ಇದೆ ನೋಡಿ ಈಗ ಈಗ ಇದು ಫಿಲಮು ಸೇವ್ ಆಯಿತು ಸೇವ್ ಆದಮೇಲೆ ನಿಮಗೆ ಈ ಥರ ಆಪ್ಷನ್ ಕೇಳುತ್ತೆ ಅಂದರೆ ನಾವು ಫಿಲಮ್ ಈಗ ಎಡಿಟ್ ಆಗಿ ಫೈನಲ್ ಮೂವಿಯಾಗಿ ಸೇವ್ ಆಗಿದೆ ಪ್ಲೇ ಮಾಡಬೇಕಾ ಓಪನ್ ಫೋಲ್ಡರ್ ಕ್ಲೋಸ್ ಅಂತ ಇರುತ್ತೆ ನೀವು ನೀವು ಫಿಲಮ್ ನೋಡಬೇಕು ಅನಿಸ್ದಾಗ ಪ್ಲೇ ಮಾಡಿ ಇಲ್ಲಾಂತಂದರೆ ಕ್ಲೋಸ್ ಮಾಡಿ ಈಗ ಕ್ಲೋಸ್ ಮಾಡಿದ್ರಿ ಇದನ್ನು ಕೂಡ ಮುಗೀತು ಈಗ ಉದಾಹರಣೆಗೆ ನೀವು ಅಂದರೆ ಗ್ರೀನ್ ಗ್ರಾಮ್ ಮಿಕ್ಸ್ ಡೆಸ್ಕ್ ಟಾಪಲ್ಲಿ ನೀವು ಏನು ಮಾಡಿದ್ರ ಫೋಲ್ಡ್ರಲ್ಲಿ ನೀವು ಅಲ್ಲಿ ಓಪನ್ ಮಾಡಿದ್ರೆ ಮತ್ತೆ ನೋಡಿ ಪ್ರಾಜೆಕ್ಟ್ ಫೈಲ್ ಇದೆ ರಾ ಫೈಲ್ ಇದೆ ಮ್ಯೂಸಿಕ್ ಇದೆ ಫೈನಲ್ ಮೂವಿ ಅಂತ ಇದೆ ಇದೊಂದ್ಸಲಿ ಓಪನ್ ಮಾಡಿದರೆ ನಿಮ್ಗೆ ಫೈನಲ್ ಮೂವಿ ಈ ಥರ ಕಾಣುತ್ತೆ ಉದಾಹರಣೆಗೆ ನೀವು ಫೈನಲ್ ಮೂವಿ ನಿಮಗೆ ಈ ಥರ ರೀಲ್ ಅಂದರೆ ನಿಮಗೆ ಒಂದು ಕ್ಲಿಪ್ಪಿಂಗ್ ಥರನೇ ಕಾಣುತ್ತದು ಫೈನಲ್ ಮೂವಿ ಆದರೆ ಪ್ರೊಜೆಕ್ಟ್ ಫೈಲ್ ನೀವು ಓಪನ್ ಮಾಡಿದಾಗ ಪ್ರಾಜೆಕ್ಟ್ ಫೈಲು ಈ ಥರ ಕಾಣುತ್ತೆ ನಿಮ್ಗೆ ಆ ಡಿಸೈನಲ್ಲೇ ಕೂಡ ಗೊತ್ತಾಗತ್ತೆ ಇದು ಪ್ರಾಜೆಕ್ಟ್ ಫೈಲ್ ಆ ಫೈನಲ್ ಮೂವಿನ ಅಂತ ಈ ಫೈನಲ್ ಮೂವಿನ ನೀವು ಓಪನ್ ಮಾಡಿ ಆನ್ ಮಾಡಿ ನೋಡಿ ಇದು ಸಿನ್ಮಾ ನೀವು ಮಾಡಿ ಎಡಿಟ್ ಮಾಡಿ ಅಂಥ ಸಿನ್ಮಾ ಈಗಾಗಲೇ ರೆಡಿ ಇದೆ ಇದನ್ನು ಇದೇ ಥರ ನೀವು ಸಿನಿಮಾ ನೀವು ಕಂಪ್ಲೀಟ್ ಒಳ್ಳೆ ಅಂದರೆ ಸರಿಯಾಗಿರೋ ಸಿನಿಮಾ ನೀವು ಹಳ್ಳಿಲಿ ತೆಗೆದು ಅದನ್ನು ಎಡಿಟ್ ಮಾಡಿ ನೀವು ಜನರಿಗೆ ತೋರಿಸ್ಬೇಕು ಅಂತ ಇದ್ದರೆ ಆಗ ನೀವು ಈ ಸಿನಿಮಾನ ಉಪಯೋಗ ಮಾಡ್ಕೋಬೋದು ಇದು ಸ್ಯಾಂಪಲ್ ಎಡಿಟಿಂಗ್ ಆಗಿರೋದ್ರಿಂದ ಈ ಸಿನಿಮಾ ಉಪಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ನಿಮಗೆ ಟ್ರೈನಿಂಗ್ ಅಷ್ಟೇ ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ನೋಡಿ ನೀವು ಮಾಡಿದಂಥ ಟ್ರಾನ್ಸಿಷನ್ಸ್ ಇದೆ ಸ್ಪ್ಲಿಟ್ ಮಾಡಿದಿದೆ ಮ್ಯೂಸಿಕ್ ಇದೆ ಮಾತುಕತೆ ಇದೆ ಈಗ ನಿಮ್ಮದು ಫಿಲಮ್ಮು ಇಲ್ಲಿಗೆ ಮುಗೀತು ಎರಡು ನಿಮಿಷದ ಸಿನ್ಮಾ ಆಗಿದೆ ಅದು ಎಡಿಟ್ ಮಾಡಿದ ಮೇಲೆ ನೀವು ಸಿನಿಮಾ ಎಲ್ಲ ಮಾಡಿದಾಗ ಸಾಧಾರಣ ಎಂಟರಿಂದ ಹತ್ತು ನಿಮಿಷ ಸಿನಿಮಾ ಇದು ಯಾವುದೇ ನೀವು ಕೃಷಿಗೆ ಸಂಬಂಧಪಟ್ಟಂಥ ಅಥವಾ ಜಾನುವಾರು ಸಂಬಂಧಪಟ್ಟಂಗೆ ಸಿನಿಮಾ ಮಾಡಿದ್ರೆ ಎಂಟರಿಂದ ಹತ್ತು ನಿಮಿಷ ಒಂದು ಸಬ್ಜೆಕ್ಟಿಗೆ ಒಂದು ತಾಂತ್ರಿಕತೆಗೆ ಅಂತ ಇರುತ್ತೆ ಇದು ನೀವು ಫಿಲಮ್ ಮಾಡಿ ಹಳ್ಳಿಲಿ ವಿಡಿಯೋ ಮಾಡಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಅದನ್ನು ಕಂಪ್ಯೂಟರ್ಗೆ ಹಾಕಿ ಎಡಿಟ್ ಮಾಡಿ ಫೈನಲ್ ಮೂವಿಂದ ಮಾಡಿದಾಗ ನಿಮಗೆ ಈ ಥರ ಆಗುತ್ತೆ